ಸಿದ್ದರಾಮಯ್ಯನವ್ರ ನೇತೃತ್ವದ ಸರ್ಕಾರ ಸೊಳ್ಳು ಭರವಸೆಗಳನ್ನು ನೀಡಿ ಪೊಳ್ಳು ಘೋಷಣೆಗಳನ್ನು ಮಾಡಿ ಎಂಟು ಯೋಜನೆಗಳಿಗೆ ನಿನ್ನೆ ದಿನ ಕೊನೆ ಸಂದರ್ಭದಲ್ಲಿ ಘೋಷಣೆ ಮಾಡಿದಾರ ವಿಧಾನಸಭೆಯಲ್ಲಿ ಹೇಳಿದರು ಎಂಥ ಮೋಸದಾಟ ಅಂದ್ರೆ ರೈತರ ಸಾಲ ಮನ್ನಾ ಮಾಡಿದ್ದೀನಿ ಅಂತ ಹೇಳಿದ್ದಾರೆ ರೈತರ ಸಾಲ ಮನ್ನಾ ಮಾಡೋ ಪ್ರಶ್ನೆಯೇ ಇಲ್ಲ ಜೀರೋ ಇಂಟ್ರೆಸ್ಟ್ನಲ್ಲಿ ನಾವು ಸಾಲ ಕೊಡ್ತಾ ಇದ್ದೀವಿ ಬಡ್ಡಿ ಮನ್ನಾ ಜೀರೋ ಇಂಟ್ರೆಸ್ಟ್ನಲ್ಲಿ ಬಡ್ಡಿ ಇಲ್ಲದೇ ಸಾಲ ಕೊಡ್ತಾ ಇದ್ದೀವಿ ಮನ್ನಾ ಮಾಡೋ ಪ್ರಶ್ನೆ ಬರೋದಿಲ್ಲ ಈಗ ಉದಾಹರಣೆಗೆ ಬಾಗಲಕೋಟೆ ಜಿಲ್ಲೆಗೆ ಎರಡು ಲಕ್ಷ ಐವತ್ತೆಂಟು ಸಾವಿರ ರೈತರಿಗೆ ಒಂಬೈನೂರ ಐವತ್ತು ಕೋಟಿ ರೂಪಾಯಿ ಸಾಲ ಕೊಟ್ಟಿದ್ದೀವಿ ನಾವು ಬಾಗಲ್ಕೋಟ್ ಡಿ ಸಿ ಸಿ ಬ್ಯಾಂಕ್ ಮುಖಾಂತರ ಅದಕ್ಕೆ ಬಡ್ಡಿನೇ ಇಲ್ಲ ಪ್ರತಿಯೊಬ್ಬ ರೈತರಿಗೂ ಎರಡು ಲಕ್ಷ ರೂಪಾಯಿ ಕನಿಷ್ಠ ಕೊಡ್ತಾಯಿದ್ದೀವಿ ಗರಿಷ್ಠ ಮೂರು ಸಾವಿರ ಮೂರು ಲಕ್ಷ ಕೊಡ್ತಾಯಿದ್ವಿ ಆದರೆ ಈಗ ಈ ಸರ್ಕಾರ ಬಂದ ಮೇಲೆ ಎರಡು ಲಕ್ಷದಕ್ಕಿಂತಲೂ ಹೆಚ್ಚಿಗೆ ಇಲ್ಲ ಅಲ್ಲೇ ಕಟ್ ಮಾಡ್ತಾ ಇದ್ದಾರೆ ಮೂರು ಲಕ್ಷ ನಾವು ಯಡಿಯೂರಪ್ಪನವ್ರಿದ್ದಾಗ ಇದ್ದಾಗ ಮೂರು ಲಕ್ಷ ಕೊಟ್ಟಿದ್ದೀವಿ ನಮ್ಮ ಕೊನೆಯ ಬೊಮ್ಮಾಯಿಯವರ ಬಜೆಟ್ ಅಧಿವೇಶನದಲ್ಲಿ ಐದು ಲಕ್ಷಕ್ಕೆ ಹೆಚ್ಚು ಮಾಡ್ತೀವಿ ಅಂತ ಸರ್ಕಾರ ಮಾಡಲಿಲ್ಲ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ